डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानो होसदुर्ग राघु ಅಂದರೆ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬ. ಲಕ್ಷ್ಮಿ ಅಂದರೆ ಎಲ್ರಿಗೂ ತುಂಬ ಇಷ್ಟ, ಎಲ್ರಿಗೂ ಬೇಕಾಗಿರೋಂಥದ್ದು. ಅದರಲ್ಲೂ ವಿಶೇಷವಾಗಿ ಇದು ಈ ಹಬ್ಬನ ಹುಣ್ಣಿಮೆಯ ಮುಂಚೆ ಬರೋವಂಥ ಶುಕ್ರವಾರ ಮಾಡ್ತಾರೆ ಎಲ್ಲ. ಈ ಹಬ್ಬಕ್ಕೆ ಯಾವುದೇ ಹಬ್ಬ ಆಗಲಿ ನನಗೆ ಇಂಟ್ರೆಸ್ಟ್ ಇರೋದು, ನಾನು ನನ್ನ ಸ್ವಂತ ಕೈಯಲ್ಲಿ ಏನಾದರೂ ಮಾಡಿ ನಾನು ಮಾಡಬೇಕು ಅನ್ನೋದು ತುಂಬ ಇಷ್ಟ ಇತ್ತು. ಹಂಗಾಗಿ ನಾನು ಎಲ್ಲ ಈ ವಿಗ್ರಹ ಆಗಲಿ ನವಿಲು ಕಲಶ ಆಗಲಿ ಎಲ್ಲ ನನ್ನ ಸ್ವಂತ ಕೈಯಾರೆ ಮಾಡಿ ಪೂಜೆ ಮಾಡ್ತಾ ಇದ್ದೀವಿ. ಆ ತಾಯಿ ನಾವು ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಂಡು ಭಗವಂತ ದೇವರು ಮಹಾತಾಯಿ ಅಂತಂದಮೇಲೆ ಅವರು ಭಕ್ತರಿಗೋಸ್ಕರ ಏನು ಕೇಳ್ತಾರ, ಅದರಲ್ಲೂ ಮುಖ್ಯವಾಗಿ ಮಹಾಲಕ್ಷ್ಮಿ ಅಂತಂದರೆ ಎಲ್ಲ ಅಷ್ಟೈಶ್ವರ್ಯಗಳು. ಅಷ್ಟೈಶ್ವರ್ಯಗಳು ಅಂತಂದರೆ ಕೇವಲ ಬೆಳ್ಳಿ ಬಂಗಾರ ಅಂತ ಮಾತ್ರನೇ ಅಲ್ಲ, ಧನ ಧಾನ್ಯ ಸಂಪತ್ತು ಮತ್ತು ಪ್ರತಿಯೊಂದು ಎಲ್ಲದನ್ನು ಸ್ನೇಹಿತರಾದಿಯಾಗಿ ಪ್ರತಿಯೊಂದನ್ನು ನೀಡುವಂಥ ಮಹಾಲಕ್ಷ್ಮಿ, ಇವತ್ತು ವರ ಕರುಣಿಸುವಂಥ ಮಹಾಲಕ್ಷ್ಮಿ. ಅದಕ್ಕೆ ದಿನ ನಾವು ಈ ಪೂಜೆನ ಆಚರಣೆ ಮಾಡ್ತೀವಿ. ವಾಸವಿ ಜುವೆಲರ್ಸ್ ಅಂಥೇಳಿ ನಾವು ಹೊಸದುರ್ಗದಲ್ಲಿ ಇದೊಂದು ವಿಶೇಷವಾಗಿ ನಮ್ಮನೆಯಲ್ಲಿ ಆಚರಣೆ ಮಾಡ್ತೀವಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮಸ್ತೆ. ಸರ್ವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮನೆಯಲ್ಲಿ ಈ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ತಾಯಿ ಎಲ್ರಿಗೂ ವರ ಕೊಡಲಿ ಅನ್ನೋದಕ್ಕಾಗಿನೇ ಎಲ್ಲರ ಮನೆಯಲ್ಲೂ ನಾವು ವ್ರತವನ್ನು ಆಚರಣೆ ಮಾಡ್ತೀವಿ. ಒಬ್ಬೊಬ್ಬರು ಒಂದೊಂದು ರೀತಿಯ ಭಕ್ತಿಯಿಂದ ತಾಯಿಗೆ ಸೇವೆಯನ್ನು ಸಲ್ಲಿಸ್ತೀವಿ. ನಮ್ಮ ಮನೆಯಲ್ಲಿ ವಿಶೇಷವಾಗಿ ಅಲಂಕಾರ ಪ್ರಿಯೆ ವರಮಹಾಲಕ್ಷ್ಮಿ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆಯವರಿಗೆ ಅಲಂಕಾರ ಮಾಡಲಿಕ್ಕೆ ಬಹಳ ಆಸಕ್ತಿ. ಅವರು ಅವರ ಭಕ್ತಿನ ಆ ದೇವಿಗೆ ಆ ರೀತಿಯಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಹಾಗಾಗಿ ಮಯೂರ ವಾಹನೆ ವರಮಹಾಲಕ್ಷ್ಮಿ ಅನ್ನೋ ಅಲಂಕಾರವನ್ನು ಈ ವರ್ಷ ನಾವು ಮಾಡಿದ್ದೀವಿ. ಆ ತಾಯಿ ಎಲ್ರಿಗೂ ಸಕಲ ಸೌಖ್ಯವನ್ನು ಆಯುರ ಆರೋಗ್ಯ ಐಶ್ವರ್ಯಗಳನ್ನ ಕೊಟ್ಟು ಕಾಪಾಡಲಿ. ನಮಸ್ತೆ, ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಮಧು ಅಂತ. ನಮ್ಮನೆಯಲ್ಲಿ ಇವತ್ತು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದ್ವಿ. ಇದರಲ್ಲಿ ಏನಂತಂದರೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಅಂತಂದರೆ ತುಂಬ ಪ್ರಿಯ. ಆ ಒಂದು ಹಬ್ಬವನ್ನು ಎಲ್ಲರೂ ತುಂಬ ಇಷ್ಟಪಟ್ಟು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ. ಯಾಕೆ ಅಂತಂದರೆ ಅದು ಆ ಒಂದು ದೇವಿ ಅವರ ಒಂದು ಪೂಜೆ ಆ ಒಂದು ಅವರ ಭಾವ ಆ ಎಲ್ಲದಕ್ಕೆ ತಕ್ಕಂತೆ ಅವರಿಗೆ ಅದೇ ರೀತಿಯಲ್ಲಿ ಅವರವರ ಸ್ಥಾನದಲ್ಲಿ ಅವರವ್ರಿಗೆ ತಕ್ಕಂತೆ ವರಗಳನ್ನು ಕೊಡಲಿ ಅನ್ನೋ ಇದಕ್ಕೆ ಅವರು ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷವಾಗಿ ಆಚರಿಸ್ತಾರೆ. ಅದೇ ರೀತಿಯಲ್ಲಿ ನಮ್ಮನೆಯಲ್ಲೂ ಕೂಡ ನಮ್ಮಮ್ಮಂಗೆ ಈ ರೀತಿ ಅಲಂಕಾರ ಮಾಡೋದು ತುಂಬ ಇಷ್ಟ. ಸೊ ಅವರು ತುಂಬ ವಿಶೇಷವಾಗಿ ಅಲಂಕಾರ ಮಾಡಿ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿದ್ದಾರೆ. ಈ ರೀತಿ ಅಲಂಕಾರ ಮಾಡೋದ್ರಲ್ಲಿ ಕಲೆಯಲ್ಲಿ ಅವರು ಮಾಡಿರೋವಂಥ ಸಾಧನೆಗೆ ಈ ವರ್ಷ ಆರ್ಯವೈಶ್ಯ ಮಹಿಳಾ ಮಾಣಿಕ್ಯ ಅಂತಂದು ಅವರಿಗೆ ಒಂದು ಪ್ರಶಸ್ತಿನ ಕೊಟ್ಟಿದ್ದಾರೆ.
ಈ ರೀತಿ ಅವರು ಕಲೆನಲ್ಲಿ ಒಂದು ಸಾಧನೆ ಮಾಡಿದ್ದಾರೆ. ಕರಗಳನ್ನು ಮಾಡೋದು, ಆಮೇಲೆ ನಮ್ಮ ಅಂಗಡಿನಲ್ಲಿ ಇರ್ತಕ್ಕಂಥದ್ದು ಕೆಲವೊಂದು ಲೈಟ್ ವೈಟ್ ನೆಕ್ಲೆಸ್ ಅಂತಂದ್ಬಿಟ್ಟು ನಾವು ಮಾಡ್ತೀವಿ, ತುಂಬ ಕಡಿಮೆ ವೆಯ್ಟ್ನಲ್ಲಿ ಮಾಡ್ತಕ್ಕಂಥದ್ದು, ಆ ಡಿಸೈನಿಂಗು ಎಲ್ಲ ಮಾಡ್ತಾರೆ. ಆ ರೀತಿ ತುಂಬ ವಿಶೇಷವಾದಂತಹ ಒಂದು ಕಲೆಯನ್ನು ಇಟ್ಕೊಂಡಿದ್ದಾರೆ, ಅದನ್ನು ಅದೇ ರೀತಿಯಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಾರೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.